ಫೇಸ್ಬುಕ್ ಸದ್ಯ ಯುವ ಪೀಳಿಗೆಯ ಫುಲ್ ಟೈಮ್ ಪಾಸ್. ಆದರೆ ಅದೇ ಫೇಸ್ಬುಕ್ ಅಷ್ಟೇ ಮೋಸ ಕೂಡ ಆಗ್ತಾ ಇದೆ. ಅದರಲ್ಲೂ ಯುವತಿಯರೇ ಹೆಚ್ಚಾಗಿ ಮೋಸ ಹೋಗ್ತಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಒಬ್ಬ ಮಾಡಬಾರ್ದು ಕೆಲಸ ಮಾಡಿ ಇದೀಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. ಸಂಗೀತ ನಿರ್ದೇಶಕನ ಕಾಮಪುರಾಣ ಎಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಕಾಮಪುರಾಣ. ಸಹಕರಿಸು ಎಂದ ಸಂಗೀತ ನಿರ್ದೇಶಕ ಬಂಧನ. ಮತ್ತೊಂದು ಕಾಮಪುರಾಣ ಬೀದಿಗೆ ಬಂದಿದೆ. ಯುವ ಸಂಗೀತ ನಿರ್ದೇಶಕ ಮುರಳೀಧರ್ ರಾವ್ ಎಂಬಾತನೇ ಈ ಕಾಮಚೇಷ್ಟೆಯ ಆರೋಪಿ. ಚಿಟ್ಟೆ ಅನ್ನೋ ಆಲ್ಬಮ್ ಮೂಲಕ ಮುರಳೀಧರ್ ರಾವ್ ಖ್ಯಾತಿ ಪಡೆದಿದ್ದ. ಅಲ್ಲದೆ ಸ್ಯಾಂಡಲ್ವುಡ್ನ ಸ್ಟಾರ್ ಮ್ಯೂಸಿಷಿಯನ್ಸ್ ಜೊತೆ ಕೆಲಸ ಕೂಡ ಮಾಡಿದ್ನಂತೆ. ಆದರೆ ಇತ್ತೀಚೆಗೆ ಕುಮಾರಸ್ವಾಮಿ ಲೇಔಟ್ನಲ್ಲಿ ಹೊಸದಾಗಿ ಸ್ಟುಡಿಯೋ ಓಪನ್ ಮಾಡಿ ಹೊಸ ಹೊಸ ಪ್ರಾಜೆಕ್ಟ್ಗಳತ್ತ ಚಿತ್ತ ಹರಿಸಿದ್ದ. ಇದರ ಮಧ್ಯೆ ಮಣ್ಣು ತಿನ್ನೋ ಕೆಲಸ ಮಾಡಿ ಜೈಲು ಪಾಲಾಗಿದ್ದಾನೆ. ಫೇಸ್ಬುಕ್ನಲ್ಲಿ ಸುಂದರವಾಗಿರೋ ಯುವತಿಯರ ಸ್ನೇಹ ಬೆಳೆಸುತ್ತಿದ್ದ ಮುರಳೀಧರ್ ರಾವ್ ಬಳಿಕ ಅವರ ಪರ್ಸನಲ್ ನಂಬರ್ ಪಡೆದು ವಿಕೃತ ಕಾಮಚೇಷ್ಟೆ ಶುರು ಮಾಡ್ತಿದ್ದ. ಯುವತಿಯೊಬ್ಬಳಿಗೆ ಬೆತ್ತಲೆ ಫೋಟೋಗಳ ಜೊತೆ ತೀರಾ ಕೆಟ್ಟ ಮಟ್ಟದ ಮೆಸೇಜ್ಗಳನ್ನು ಕಳಿಸಿದ್ದ. ಅಷ್ಟೇ ಅಲ್ಲ, ನನ್ನ ಜೊತೆ ಸಹಕರಿಸು, ಒಳ್ಳೆ ಅವಕಾಶ ಕೊಡಿಸ್ತೀನಿ ಅಂತ ಟಾರ್ಚರ್ ಮೇಲೆ ಟಾರ್ಚರ್ ಕೊಟ್ಟಿದ್ದನಂತೆ. ಯುವತಿಯೊಬ್ಬರ ದೂರಿನ ಮೇರೆಗೆ ಮುರಳೀಧರ್ ಅನ್ನೋರನ್ನು ಬಂಧಿಸಲಾಗಿದೆ. ಸೆಕ್ಷನ್ 354A ಲೈಂಗಿಕ ಕಿರುಕುಳ ಆರೋಪದಡಿ ಬಂಧಿಸಿ ತನಿಖೆ ನಡೆಸುತ್ತಿದ್ದೇವೆ. ಕಾಮುಕ ಸಂಗೀತ ನಿರ್ದೇಶಕ ಮುರಳೀಧರ ವಿರುದ್ಧ ಸಂತ್ರಸ್ತ ಯುವತಿ ದೂರು ನೀಡಿದ್ದು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ಬಳಿಕ ಆರೋಪಿ ಮುರಳೀಧರ ಬಂಧಿಸಿ ಜೈಲುಗಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಸಾಗರ್ ಜೊತೆಗೆ ಸಂಜಯ್ ಎಂ ಹೊನ್ಸನಹಳ್ಳಿ, TV5 News, ಬೆಂಗಳೂರು.